हेलो फ्रेंड्स, वेलकम टू माय चैनल सहना इन द किचन। नान इवत्तु नन यूट्यूब चैनल अल्ली वंदु डे आउटिंग वीडियो ना अपलोड मारता है दिनी। ई वसा रीति वीडियो निमगे इष्ट आद्रे प्लीज ननगे कमेंट मूलक तिळिसी, ननगागा इन्नष्टु वीडियोस अपलोड माडक्के हेल्प आगुत्ते। फाइनली नम डे आउटिंग शुरुवागिदे, सो ई वीडियो दल्ली एनेन इरुत्ते ओंदसल नोडकोंडु बनी। ಆ್ಯಕ್ಚುಲಿ ನಾವು 9 o'clock ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ, ಮಾರ್ನಿಂಗ್ 9 o'clock. ಸೊ ಆಲ್ಮೋಸ್ಟ್ 2 hours ಬೇಕಾಗುತ್ತೆ ಇಂದ ಮಿಡಲ್ ಬ್ರೇಕ್ಫಾಸ್ಟ್ ಎಲ್ಲ ಫಿನಿಶ್ ಮಾಡೋ ಅಷ್ಟರಲ್ಲಿ. ಸೊ ಬೆಟರ್ ನೀವು ಇಂದ ಅರ್ಲಿ ಮಾರ್ನಿಂಗ್ ಅಂತ ಪ್ಲ್ಯಾನ್ ಮಾಡಿಬಿಟ್ರೆ ಇನ್ನು ಈಸಿಯಾಗಿ ಎಲ್ಲ ಪ್ಲೇಸಸ್ನೂ ಆರಾಮಾಗಿ ನೋಡ್ಬೋದು. ಈಗ ಆಲ್ಮೋಸ್ಟ್ ಆಲ್ ನಾವು ಗೊರೂರು ರೀಚ್ ಆಗಿದೆ. ನಾನು ಗೊರೂರು ಬ್ಯಾಕ್ ವಾಟರ್ ಅಂದರೆ ಡ್ಯಾಮ್ ಬ್ಯಾಕ್ ವಾಟರ್ನ ತೋರಿಸ್ತಾ ಇದ್ದೀನಿ ನೋಡಿ, ರೈಟ್ ಸೈಡು. ಈ ಟೈಮಲ್ಲಿ ಗೊರೂರು ಡ್ಯಾಮ್ ಹೋದ್ರಂತೂ ಸೂಪರ್ ಆಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ನೀರು ಫಿಲ್ ಆಗಬೇಕಂತ ಹೇಳಿದ್ರು, ಬಟ್ ಫಿಲ್ ಆದಮೇಲಂತೂ ಅದು ಒಂದು ಟೂರಿಸ್ಟ್ ಪ್ಲೇಸ್ ಆಗಿಬಿಡುತ್ತೆ, ಅಷ್ಟು ಜನ ಬರ್ತಾರೆ. ನಾವು ತುಂಬ ಸಲ ಹೋಗಿದ್ವಿ. ಸೊ ನೀವು ಕೂಡ ಒಂದ್ಸಲ ಪ್ಲ್ಯಾನ್ ಮಾಡಿ ಈ ರೈನಿ ಸೀಸನಲ್ಲೇ ಹೋಗ್ಬೇಕು ನೋಡಿ. ಇದು ಮೇನ್ ಎಂಟ್ರೆನ್ಸು ಗೊರೂರು ಡ್ಯಾಮ್ದು, ಇದು ಮೇನ್ ಎಂಟ್ರೆನ್ಸು. ಮತ್ತು ನಿಮಗೆ ಕಾಣುತ್ತೆ ಗೊರೂರು ಡ್ಯಾಮ್ ಕೂಡ ನೀಟಾಗಿ ರೋಡಿಗೆ ಕಾಣುತ್ತೆ. ನೀರು ಬಿಟ್ಟಾಗಂತೂ ನೋಡಿದ್ರೆ ಸೂಪರ್ ಆಗಿರುತ್ತೆ, ಮತ್ತು ಸಖತ್ತಾಗಿರುತ್ತೆ. ಅದನ್ನು ಕೂಡ ನೀವು ಹೋಗಿ ಒನ್ ಡೇ ಎಂಜಾಯ್ ಮಾಡ್ಬೋದು, ಟ್ರಿಪ್ಪು ಅಂದರೆ ಒನ್ ಡೇ ಡೇ ಔಟಿಂಗ್ ಥರ. ಈಗ ಫೈನಲಿ ಗೊರೂರು ರೀಚ್ ಆಗಿದ್ದೀವಿ. ಗೊರೂರು ಡ್ಯಾಮ್ ಕೂಡ ನಿಮಗೆ ರೈಟ್ ಸೈಡಿಗೆ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇದ್ದೀರಲ್ವ. ನೆಕ್ಸ್ಟು ನಾವು ಇಲ್ಲಿಂದ ಸೀದಾ ಹೋಗಿದ್ದು ಅರಕಲಗೂಡ್ಗೆ. ನಮ್ಮತ್ತೆ ಡೈರೆಕ್ಟು ಬ್ರೇಕ್ಫಾಸ್ಟ್ ಇಲ್ಲದಲ್ಲೇ ನಾವು ಹೋದರೆ ಕೂರ್ಗೆ ಇನ್ನು 2 hours ಹಾಗೆ ಇರಬೇಕಾಗುತ್ತೆ. ಸೊ ನಾವು ಮಿಡಲಲ್ಲಿ ಅರಕಲಗೂಡಲ್ಲಿ ಒಂದು ಹೋಟೆಲ್ ಇದೆ, ಲಕ್ಷ್ಮಿ ಡೆಲಿಕೇಸಿ ಅಂತ. ಯೂಶ್ವಲಿ ಅಲ್ಲಿ ಒಂದು 2-3 ಸಲ ಹೋಗಿದ್ದೀವಿ, ಲಾಸ್ಟ್ ಟೈಮ್ ಕೂಡ ಅಲ್ಲಿಗೆ ಹೋಗಿದ್ವಿ. ಸೊ ಓಕೆ ಅಂತ ನಾವು ಈ ಹೋಟೆಲ್ಗೆ ಹೋಗಿ ಇಲ್ಲಿ ಬ್ರೇಕ್ಫಾಸ್ಟ್ನ ಫಿನಿಶ್ ಮಾಡಿದ್ವಿ. ನನ್ನ ಮಗಳಂತೂ ಫುಲ್ ಹ್ಯಾಪಿ ಆಗಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಈಗಲೇ ಲಾಗ್ ಮಾಡೋಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಈಗ ಫೈನಲ್ ಆಗಿ ಬ್ರೇಕ್ಫಾಸ್ಟ್ನ ಫಿನಿಶ್ ಮಾಡಿ ಇಲ್ಲಿಂದ ಹೋಗ್ತೀವಿ. ಅಂದರೆ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ, ನನ್ನ ಮಗಳು ಕೇಳೋದಿಲ್ಲ, ತುಂಬ ಟೈಮ್ ಆದರೆ. ಸೊ ಇಡ್ಲಿ ತೊಗೊಂಡಿದ್ವಿ ನಾವಿಲ್ಲಿ ಸಿಂಪಲಾಗಿ. ವೈಲ್ ಟ್ರಾವೆಲಿಂಗ್ ತುಂಬ ಊಟ ಮಾಡಿಬಿಟ್ರೆ ಅದು ನಮಗೆ ಒಂಥರ ಭಾರ ಅನಿಸುತ್ತೆ, ಏನೂ ಹ್ಯಾಪಿಯಾಗಿರೋಕ್ಕಾಗೋದಿಲ್ಲ. ಹಾಗಾಗಿ ಸಿಂಪಲಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿದ್ವಿ. ನೀವೇನಾದ್ರೂ ಆನ್ ದ ವೇ ಇಲ್ಲಿ ಹೋಗ್ತಾ ಇದ್ರೆ ಕಾಫಿ ಕುಡಿಯೋದು ಮಾತ್ರ ಮರಿಬೇಡಿ, ಸೂಪರ್ ಆಗಿತ್ತು ಈ ಹೋಟೆಲಲ್ಲಿ ಕಾಫಿ, ಫಿಲ್ಟರ್ ಕಾಫಿ. ಇಷ್ಟು ಮತ್ತೆ ಜರ್ನಿ ಶುರುವಾಯಿತು. ನಮಗೆ ಕೊಣನೂರು ಅಂತ ಸಿಗ್ತಾ ಇದೆ ನೋಡಿ. ಆಲ್ಮೋಸ್ಟು 2 hours ಬೇಕು ನಮಗೆ. 2 hoursಿಗೆಲ್ಲ ನಾವು ಆರಾಮಾಗಿ ರೀಚ್ ಆಗಿಬಿಡ್ತೀವಿ ಕೊಣನೂರು ಬಸ್ ಸ್ಟಾಪ್. ಇದು ನಮ್ಮ ಪ್ಲ್ಯಾನ್ ಇದ್ದಿದ್ದು 3 places ಕವರ್ ಮಾಡಬೇಕು ಅಂದ್ಕೊಂಡು, ಬಟ್ ಲಾಸ್ಟಿಗೂ ತುಂಬ ಟೈಮ್ ಆಯಿತು ಲಾಸ್ಟ್ ಪ್ಲೇಸಿಗೆ ಯಾವುದು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಈಗ ಫೈನಲ್ಲೇ ಕುಶಾಲ್ ನಗರ ರೀಚ್ ಆಗಿದ್ದೀವಿ. ಕುಶಾಲ್ ನಗರದಲ್ಲಿ ಟೋಟಲಿ ಕನ್ಫ್ಯೂಷನು, ಮ್ಯಾಪ್ ಹಾಕೊಂಡಂತೂ ಹೋದರೆ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಂತ ಗೊತ್ತೇ ಆಗೋದಿಲ್ಲ. ಸೊ ಬೆಟರ್ ನೀವು ಯಾರನ್ನಾದ್ರೂ ಕೇಳ್ಕೊಂಡು ಹೋಗೋದು ಬೆಟರ್, ಯಾಕೆಂದರೆ 2-3 ಸಲ ಹೋಗಿದ್ದಾರಿಲ್ಲೇ ವಾಪಸ್ ಬಂದು ಬಂದು ಮಾಡಿದ್ವಿ. ಸೊ ಯಾರನ್ನಾದ್ರೂ ಕೇಳಿ ನೀವು ಕರೆಕ್ಟು ಪ್ಲೇಸಿಗೆ ಹೋಗೋದು ಒಳ್ಳೇದು ನೋಡಿ. ಫೈನಲಿ ನಾವು ಕಾವೇರಿ ನಿಸರ್ಗಧಾಮ ರೀಚ್ ಆದ್ವಿ. ವೀಕೆಂಡಲ್ಲಿ ಹೋಗ್ಬಿಟ್ರಂತೂ ಬರ್ರೀ ಕ್ರೌಡೇ, ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಸೊ ಆದಷ್ಟು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡೋದು ಬೆಟರು, ಬಟ್ ಜನ ಇದ್ದರೂ ನಮಗೇನು ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ಆಲ್ಮೋಸ್ಟ್ 60 acres ಇದೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಪಾರ್ಕಿಂಗ್ ಅನ್ನು ನೋಡಿದಾಗ ಸ್ವಲ್ಪ ಕ್ರೌಡ್ ಅನ್ಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಫೈನಲಿ ನಾವು ಕಾವೇರಿ ನಿಸರ್ಗಧಾಮನ ಎಂಟರ್ ಆಗ್ತಾ ಇದ್ದೀವಿ. ಆಫ್ ಡೇ ಎಲ್ಲ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಖುಷಿ ಆಗುವಂಥ ಪ್ಲೇಸು, ಯಾಕೆಂದರೆ ಬರ್ಡ್ ಪಾರ್ಕ್ಸ್ ಇದೆ, ಮತ್ತು ಡೀರು, ರ್ಯಾಬಿಟ್ಟು, ಬೋಟಿಂಗು, ಮತ್ತು ಜಿಪ್ ಲೈನು, ಮತ್ತು ಗೇಮ್ ಝೋನ್ ಅಂತಲೇ ಸಪ್ರೇಟ್ ಆಗಿದೆ. ಇದು ನೋಡಿ ನಾವು ಎಂಟರ್ ಆಗ್ತಾ ಇದ್ದೀವಿ. ಈಗ ಬ್ರಿಡ್ಜ್ ಇದೆ, ಇದು ಹ್ಯಾಂಗಿಂಗ್ ಬ್ರಿಡ್ಜು, ತುಂಬಾ ಚೆನ್ನಾಗಿದೆ. ಇದರಿಂದ ವ್ಯೂ ಅಷ್ಟೇ, ಈ ಕಡೆ ಬೋಟಿಂಗು, ಎರಡೂ ಕಡೆ ಬೋಟಿಂಗ್ ನಡೀತಾ ಇದೆ, ನೋಡ್ತಾ ಇರ್ಬೋದು ನೀವು. ನಿಸರ್ಗಧಾಮ ಎಂಟ್ರಿ ಫೀಸ್ ಬಂದು ಜಸ್ಟ್ 20 rupees ಅಷ್ಟೇ. ಇದು ಮಾರ್ನಿಂಗ್ 9 to 5:30 ಇರುತ್ತೆ. ನೀವು ಯಾವ ಟೈಮಿಗಾರು ಬರ್ಬೋದು, ಯಾವ ಟೈಮಿಗಾರು ಹೋಗ್ಬೋದು. ಮತ್ತು ಇಲ್ಲಿ ಏನು ಬೋಟಿಂಗ್ ಕಾಣಿಸ್ತಾ ಇದೆ, ಇದು 4 seat ಬೋಟಿಂಗು, ಮತ್ತು 2 seat ಅಂದರೆ ಕಪಲ್ಲು ಮತ್ತು ಫ್ಯಾಮಿಲಿ ಎರಡೂ ಕೂಡ ಬೋಟಿಂಗ್ ಅವೈಲೇಬಲ್ ಇದೆ. ಇದಕ್ಕೆ ಪರ್ ರೈಡು ನಿಮಗೆ 50 rupees ಚಾರ್ಜ್ ಮಾಡ್ತಾರಷ್ಟೇ. ತುಂಬಾ ಚೆನ್ನಾಗಿದೆ, ಸೂಪರಾಗಿ ಒನ್ ಹಾಫ್ ಡೇ ಎಂಜಾಯ್ ಮಾಡೋಕ್ಕೆ
ಸಖತ್ತಾಗಿರುವಂಥ ಪ್ಲೇಸು ಅದು. ವೆದರ್ ನೀವು ನೋಡ್ತಾ ಇರ್ಬೋದು, ಇದಂತೂ ಸುತ್ತ ಫಾರೆಸ್ಟಿಂದ ಕವರ್ ಆಗಿದೆ, ಸಖತ್ತಾಗಿದೆ. ಇದು ಬೋಟಿಂಗ್ ಎಂಟ್ರಿ, ತುಂಬಾ ರಶ್ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾವು ಬೆಟರ್ ನಾವು ನೆಕ್ಸ್ಟ್ ಬರೋಣ ಅಂದರೆ ವಾಪಸ್ ಹೋಗ್ಬೇಕಾದ್ರೆ ಬೋಟಿಂಗ್ ಮಾಡೋಣ ಅಂತ ಹೋದ್ವಿ ಒಳಗಡೆ. ನೋಡಿ, ಎಂಟ್ರಿ ಆಗಿದ ತಕ್ಷಣ ನಿಮಗೆ ಮ್ಯಾಪ್ ಇದೆ, ಎಲ್ಲೆಲ್ಲಿ ಏನೇನಿದೆ ಮತ್ತು ಏನು. ಫುಡ್ ಕೋರ್ಟ್ ಇದು, ಲೆಫ್ಟ್ ಸೈಡ್ಗೆ ಒಂದು ಫುಡ್ ಕೋರ್ಟ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಕೂರ್ಗ್ ಅಂದರೆ ಹೇಳ್ಬೇಕಾ ನಿಮಗೆ, ವೆದರ್ ಅಷ್ಟು ಸೂಪರ್ ಆಗಿರೋದಕ್ಕೆ ಎಲ್ಲರೂ ಕೂರ್ಗಿಗೆ ಬರೋದು. ಇದೇನು ಕೂರ್ಗಲ್ಲಿರುವಂಥ ಬೆಸ್ಟ್ ಟೂರಿಸ್ಟ್ ಪ್ಲೇಸಲ್ಲಿ ಇದು ಕೂಡ ಒಂದು, ಕಾವೇರಿ ನಿಸರ್ಗಧಾಮ. ಸೊ ಈಗ ಎಂಟರ್ ಆಗಿದ್ದೀವಿ, ನೋಡ್ತಾ ಇರ್ಬೋದು. ನೋಡಿ, ಎಲ್ಲಿ ನೋಡಿದ್ರು ಹಸಿರು ಮತ್ತು ಬಿದ್ದರು, ಅದು ಮಧ್ಯದಲ್ಲಿ ಟೆಂಟು. ಮತ್ತು ಇದರಲ್ಲಿ ಕೊಡಗು ಟ್ರೆಡಿಷನ್ದು ಥೀಮಲ್ಲಿ ನಮಗೆ ಒಂದೊಂದು ಸ್ಟ್ಯಾಚ್ಯೂಸ್ನು ಮಾಡಿದ್ದಾರೆ, ಅದನ್ನಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಸೂಪರ್ ಆಗಿದೆ. ಸೊ ಹೋದ ತಕ್ಷಣ ಫೋಟೋಶೂಟು, ಯಾಕಂದರೆ ನಾವು ಹೋದ ತಕ್ಷಣ ತುಂಬಾ ಬೆಳಗ್ಗೆ ಫೋಟೋ ತೆಗೆದ್ರಂತೂ ಸೂಪರಾಗಿ ಬರುತ್ತೆ. ನೋಡಿ, ಹೇಳಿದ್ನಲ್ಲ ನಾನು, ಕೂರ್ಗ್ ಥೀಮಲ್ಲಿ ನಮಗೆ ಇಲ್ಲಿ ಸ್ಟ್ಯಾಚ್ಯೂಸ್ನ ಮಾಡಿದ್ದಾರೆ. ಇದು ಬಾಯ್ಸ್ದು ಕೋಲಾಟ ಅಂತ ಒಂದು ಟ್ರೆಡಿಷನಲ್ ಡ್ಯಾನ್ಸ್ ಅವ್ರದ್ದು, ಅದರದ್ದು ನಮಗೆ ಸ್ಟ್ಯಾಚ್ಯೂಸ್ ಮಾಡಿ ಹಾಕಿದ್ದಾರೆ. ಒಳಗಡೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ, ತುಂಬಾ ಚೆನ್ನಾಗಿರುವಂಥ ಸ್ಟ್ಯಾಚ್ಯೂಸ್ ಮಾಡಾಕಿದೆ. ಅಂದರೆ ಥೀಮ್ ಯಾವ್ದಾದ್ರು ಒಂದು ಥೀಮ್ ಇಟ್ಕೊಂಡು ಅದರಲ್ಲೇ ಸ್ಟ್ಯಾಚ್ಯೂಸ್ ಮಾಡಿ ಹಾಕಿರೋದು. ಮತ್ತು ಬರ್ಡ್ ಪಾರ್ಕು, ಮತ್ತು ಜಿಪ್ಲೈನ್ ಕೂಡ ಇದೆ ಇಲ್ಲಿ, ಜಿಪ್ಲೈನ್ ಆಗಲಿ. ಮತ್ತು ಏನಂದರೆ ಗೇಮ್ ಝೋನ್, ಮಕ್ಕಳಿಗೂ ಅಷ್ಟೇ ಗೇಮ್ ಝೋನ್ ತುಂಬಾ ಚೆನ್ನಾಗಿದೆ. ಹೀಗೇ ಒಳಗೆ ಹೋಗ್ತಾ ಇದ್ದರೆ ಎಷ್ಟು ದೂರ ಹೋದ್ರೂ ನಮಗೆ ಏನು ಮುಗೀತು ಅನ್ನೋ ಥರನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಎಂಡಿಂಗಲ್ಲಿ ಒಂದು ಸರ್ಪ್ರೈಸಾಗಿ ವ್ಯೂ ಸಿಗುತ್ತೆ ನಿಮಗೆ. ಸೊ ನಾವು ಒಂದು ಸೈಡಿಂದ ಹೋಗೋಕ್ಕೆ ಶುರು ಮಾಡಿದ್ವಿ, ಒಂದು ಕಡೆಯಿಂದ ಏನೇನಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೋಡಿ, ಒಂದೊಂದೇ ಇಲ್ಲಿ ಅಂದರೆ ಪಾರ್ಕ್ ಅಂದರೆ ಚಿಕ್ಕ ಚಿಕ್ಕದು ಕೂರೋಕ್ಕೆಲ್ಲ ಈ ಥರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದನ್ನು ನೋಡಿ, ಒಂದು ಫುಲ್ ವಿಲೇಜ್ ಥೀಮು, ನೋಡಿದ್ರೆ ಅವರೇನು ರಿಯಲ್ಲಾಗೇ ಮಾಡ್ತಾ ಇದ್ದಾರೇನೋ ಕೆಲಸನ, ನಿಂತುಬಿಟ್ಟಿದ್ದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ನಾಯಿ ಇರ್ಬೋದು, ಕೋಳಿ ಇರ್ಬೋದು, ಮಕ್ಕಳು, ತುಂಬಾ ಚೆನ್ನಾಗಿದೆ. ಈ ಥೀಮೆಲ್ಲ ನೋಡ್ತಾ ಇದ್ದರೆ ಒಂಥರ ಖುಷಿಯಾಗುತ್ತೆ, ನಮ್ಮ ಹಳೇ ನೆನಪುಗಳೆಲ್ಲ ಬರುತ್ತೆ. ನಾವೆಲ್ಲ ಹಳ್ಳೀಲಿ ಇದೇ ಥರ ಇರ್ತಿದ್ವಿ, ಬಟ್ ನಮ್ಮ ಮಕ್ಕಳಿಗೆ ಇದೆಲ್ಲ ಹೊಸ್ತೇನೆ, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ವುಮೆನ್ ಅಂದರೆ ಹುಡುಗಿರ್ದು ಟ್ರೆಡಿಷ್ನಲ್ ಡ್ಯಾನ್ಸ್, ಕೊಡವ ಫೀಮೇಲ್ ಟ್ರೆಡಿಷ್ನಲ್ ಡ್ಯಾನ್ಸ್ ಅಂತ. ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ ಆಗಿದೆ ಅಂತ. ನನಗಂತೂ ಕೊಡ್ಗಂದರೆ ತುಂಬಾ ಇಷ್ಟ, ಅವರು ಸ್ಯಾರಿ ಉಡೋದಾಗಲಿ ಅವ್ರ ಡ್ಯಾನ್ಸ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ನನಗೂ ಅಷ್ಟೇ. ಅಯ್ಯೋ, ನನ್ನ ಮಗಳನ್ನಂತೂ ಪದೇ ಪದೇ ಫೋಟೋಗೆ ಎಳ್ಕೊಂಬರೋಷ್ಟ್ರಲ್ಲಿ ಸಾಕಾಗುತ್ತೆ, ಅವಳಿಗೆ ಬರೀ ಕುಣಿಯೋದೊಂದೇ ಗೊತ್ತಿರೋದು, ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ, ಆ ರೀತಿ ಓಡೋಗ್ಬಿಡೋಳು. ನೆಕ್ಸ್ಟ್ ಇದೇ ರೀತಿ ನಮಗೆ ಕೊಡುವ ಸ್ಟೈಲ್ದು ಇನ್ನೊಂದು ಬಾಯ್ಸ್ ಅಂದರೆ ಮೇಲ್ ಡ್ಯಾನ್ಸ್ ಕೂಡ ಇದೆ, ಕೋಲಾಟ. ನೋಡಿ, ಇದು ಅಷ್ಟೇ, ಈ ಥರ ಎಲ್ಲ ಚಿಕ್ಕ ಚಿಕ್ಕ ಸ್ಟ್ಯಾಚ್ಯೂಸ್ನ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಇದು ಬರ್ಡ್ ಪಾರ್ಕು, ಇದು ಪರ್ ಪರ್ಸನ್ನು 30 ರುಪೀಸ್ ಚಾರ್ಜ್ ಮಾಡ್ತಾರಷ್ಟೇ. ಬರ್ಡ್ ಪಾರ್ಕಿಗೆ ನಾವು ಎಂಟ್ರಿ ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ. ನೆಕ್ಸ್ಟು ಮಧ್ಯದಲ್ಲೇ ಈ ಥರ ವುಡ ನಟ್ಸ್ ಅಂದರೆ ಮರದಲ್ಲಿ ಕಟ್ಟಿರುವಂಥ ಬ್ರಿಡ್ಜ್ ಥರ ಕಟ್ಟಿರ್ತಾರೆ, ಸೂಪರ್ ಆಗಿರುತ್ತೆ. ಅದರಿಂದ ಅಂತೂ ವ್ಯೂ ಸಖತ್ತಾಗಿ ಬರುತ್ತೆ, ಜಿಪ್ಲೈನ್ ಆಗಲಿ ನೀವು ಏನೇ ಆಗಲಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರೇ ಖುಷಿಯಾಗುತ್ತೆ. ಇನ್ನಂತೂ ತುಂಬಾ ಚೆನ್ನಾಗಿತ್ತು, ಬಟ್ ತುಂಬ ಹೈಟ್ ಇರುತ್ತೆ, ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟು ಇದರಿಂದ ನಾವು ಎಷ್ಟು ಸುತ್ತ ನೋಡಿದ್ರು ಫುಲ್ ಗ್ರೀನರಿನೇ ಕಾಣುತ್ತೆ, ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬಾ ಇಷ್ಟ ಆಗುವಂಥ ಪ್ಲೇಸ್ ಇದು. ಹೇಗಿದ್ರು ಮೇಲೆ ಹತ್ತಿದ್ವಲ್ಲ, ಅಲ್ಲಿಂದನೇ ಜಿಪ್ಲೈನ್ನ ನಿಮಗೆ ಶೂಟ್ ಮಾಡಿ ತೋರಿಸೋಣ ಅಂತ ನಾನು ಅಲ್ಲಿಂದನೇ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಸೈಡಿಂದ ಜಿಪ್ಲೈನು ಸ್ಟಾರ್ಟಿಂಗು ಈ ಕಡೆಯಿಂದ ಬಿಡ್ತಾರೆ. ನೋಡಿ, ಮಧ್ಯದಲ್ಲಿ ಈ ಥರ ಥೀಮ್ ಪಾರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ನೋಡಿ, ಜಿಪ್ಲೈನು ಯಾರೋ ಬಂದರು ಇವಾಗ, ಅಲ್ಲಿಂದ ಇದು ಎಂಡಿಂಗು. ಸೊ ಅಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 100 ಮೀಟರ್ ಇರ್ಬೋದು, ಒಂದು 100 ರುಪೀಸ್ ಚಾರ್ಜ್ ಮಾಡ್ಬೋದು ಅನಿಸುತ್ತೆ ಜಿಪ್ಲೈನ್ಗೆ. ನಾವು ಹೋಗಲಿಲ್ಲ, ಹಂಗಾಗಿ ನನಗೆ ಆ ಪ್ರೈಸ್ ಗೊತ್ತಾಗಲಿಲ್ಲ. ಬಟ್ ಫೋಟೋಶೂಟ್ಗೂ ಅಷ್ಟೇ, ನೀವು ಫೋಟೋಶೂಟ್ ಎಲ್ಲ ಮಾಡಿಸ್ಬೇಕು ಅಂದರೆ ಪರ್ಫೆಕ್ಟ್ ಪ್ಲೇಸ್ ಇದು. ನಾವು ತುಂಬಾ ಫೋಟೋಸ್ ತೊಗೊಂಡ್ವಿ. ಫೈನಲಿ ಇದು ಡೀರ್ ಪಾರ್ಕ್ ಅಂತ, ಅಂದರೆ ಜಿಂಕೆ ಪಾರ್ಕ್. ಇದು ಎಂಡಿಂಗಲ್ಲಿ ಬರುತ್ತೆ, ಜಿಂಕೆ ಏನೋ ಅಷ್ಟೇ ತುಂಬಾ ಜಾಸ್ತಿ ಇತ್ತು, ಬಟ್ ಎಂಡಿಂಗಲ್ಲಿ ಇತ್ತು, ಇದಕ್ಕೆ ಎಂಟ್ರಿ ಇರಲ್ಲಲ್ವ. ಸೊ ನಾನು ಆದಷ್ಟು ತೋರ್ಸೋಕೆ ಟ್ರೈ ಮಾಡಿದ್ದೀನಿ, ಒಂದು ಕಡೆ ಕ್ರೌಡು ಜಾಸ್ತಿ ಇರೋದ್ರಿಂದ ಎಲ್ಲದೂ ನೀಟಾಗಿ ನನಗೆ ತೋರ್ಸೋಕ್ಕಾಗಿಲ್ಲ. ನೋಡಿ, ತುಂಬ ದೂರದಲ್ಲಿದೆ ಡೀರೆಲ್ಲ, ತುಂಬಾ ಚೆನ್ನಾಗಿದೆ, ಜಾಸ್ತಿನೇ ಇದೆ ಬಟ್ ನಮಗೆ ಕಾಣಿಸೋ ಥರ ಇಲ್ಲ, ಅಷ್ಟೇ ದೂರದಲ್ಲೆಲ್ಲ ಇತ್ತು ತುಂಬಾ. ನೆಕ್ಸ್ಟ್ ಇದರಲ್ಲಿ ಬರ್ಡ್ ಪಾರ್ಕು ಮತ್ತು ಡೀರ್ ಪಾರ್ಕು, ಅದ್ರ ಜೊತೆ ರ್ಯಾಬಿಟ್ ಪಾರ್ಕ್ ಕೂಡ ಇದೆ ಅಂತ ಹೇಳಿದ್ರು, ಅಂದರೆ ಬರ್ಡ್ ಪಾರ್ಕ್ ಒಳಗೆ ಇದೆ ಅನಿಸುತ್ತೆ ಅದನ್ನು ಅಷ್ಟೇ. ನೋಡಿ, ಡೀರೆಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಎರಡು ಥರದ್ದಿತ್ತು, ಅದೇನಂತ ನಂಗೆ ಅರ್ಥ ಆಗಲಿಲ್ಲ, ಎರಡು ಥರದ್ದಿತ್ತು. ನಾನು ಮತ್ತೆ ಮಕ್ಕಳಿಗೆ ಗೇಮ್ಸ್ ಅಂತ ಹೇಳಿದ್ನಲ್ಲ, ಅದೆಲ್ಲ ಹ್ಯಾಂಗಿಂಗ್ ಗೇಮ್ಸು, ಮಕ್ಕಳಾಗಲಿ ದೊಡ್ಡವರಾಗಲಿ ಆಡ್ಬೋದು. ಪರ್ ಹೆಡ್ಡು
150 ಏನೋ ಚಾರ್ಜ್ ಮಾಡ್ತಾರೆ. ಒನ್ ಸೈಡ್ ಶುರು ಮಾಡಿದ್ರೆ ಆಲ್ಮೋಸ್ಟ್ ನೀವು ಎಲ್ಲ ಅಡಲ್ಸ್ನು ಕ್ರಾಸ್ ಮಾಡಿಕೊಂಡೇ ಬರಬೇಕು, ಮಧ್ಯದಲ್ಲಿ ಬರೋಕ್ಕಾಗೋದಿಲ್ಲ. ಹಾಗಾಗಿ ನಾನೇನು ಆಡೋಕ್ಕೆ ಹೋಗಲಿಲ್ಲ, ಇದನ್ನು ತುಂಬ ಟೈಮ್ ಬೇಕು ಇದನ್ನು ಆಡೋಕ್ಕೆ. ಸೊ ನಾನಿಲ್ಲಿ ಮೂರು ಪ್ಲೇಸ್ನ ಕವರ್ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ನಾವು ಇದ್ಯಾವುದನ್ನು ಜಾಸ್ತಿ ಆಡೋಕ್ಕೆ ಹೋಗಲಿಲ್ಲ. ಜಸ್ಟ್ ನಿಮಗಿದೆ ಅಂತ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಒಂದೊಂದು ಈಸಿ ಇದೆ ಮತ್ತು ಒಂದೊಂದು ಟಫ್ ಇದೆ. ನೋಡಿ, ಫೈನಲಾಗಿ ಎಂಡಿಂಗಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂದರೆ ವ್ಯೂ ಅಂತ ಹೇಳಿದ್ನಲ್ಲ, ಇದೇ ಕರೆಕ್ಟು ನಮಗೆ ಈ ಪಾರ್ಕ್ ಎಂಡೆ ಅಂದರೆ ಈ ನಿಸರ್ಗಧಾಮ ಎಂಡಿಂಗಲ್ಲಿ ಈ ನದಿ ಹರಿಯುತ್ತೆ. ಇದು ಕಾವೇರಿ ನದಿ, ತುಂಬಾ ಚೆನ್ನಾಗಿತ್ತು. ಇದು ಏನಂದರೆ ಪ್ಲ್ಯಾನ್ ಮಾಡಿ ನೀವು ಮುಂಚೆನೆ ಡ್ರೆಸ್ಸಸ್ ಎಲ್ಲ ಇಟ್ಕೊಂಡು ಹೋದರೆ ಒಂದು ಒನ್ ಅವರ್ ಎಲ್ಲ ಆರಾಮಾಗಿ ಆಟ ಆಡ್ಬೋದು ಇಲ್ಲಿ. ಅಂದರೆ ಜರಿ ಥರ ಹರಿಯುತ್ತೆ, ತುಂಬಾ ಚೆನ್ನಾಗಿದೆ. ಬಟ್ ತುಂಬ ಸ್ಕಿಡ್ಡಿಯಾಗಿತ್ತು ಅಂದರೆ ಪಾಚಿ ಇತ್ತು, ಹುಷಾರಾಗಿ ನಡೆದಾಡಬೇಕು. ಏನಾದ್ರು ನಾವು ಪ್ಲ್ಯಾನ್ ಮಾಡಿದ್ರೆ ಒನ್ ಅವರ್ ಆರಾಮಾಗಿ ಆಟ ಆಡ್ಬೋದು. ತುಂಬ ಜನ ಆಟ ಆಡ್ತಾಯಿದ್ರು, ನಾವು ವಿತೌಟ್ ಪ್ಲ್ಯಾನ್ ಆಗಿರೋದ್ರಿಂದ ನಾವೇನು ಆಟ ಆಡೋಕ್ಕೆ ಹೋಗಲಿಲ್ಲ. ಸರ್ ಜಸ್ಟ್ ಅಲ್ಲೇ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ರಿಟರ್ನ್ ಬಂದ್ವಿ. ನನ್ನ ಮಗಳು ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು, ಸ್ಟಾರ್ಟಿಂಗ್ ಹೋಗೋಕ್ಕೆ ತುಂಬ ಆಟ ಮಾಡ್ತಾಳೆ, ಲಾಸ್ಟಿಗೆ ಬರಬೇಕಾದ್ರೆ ಮತ್ತೆ ಬರಲ್ಲ ಅಂತ ಆಟ ಮಾಡ್ತಾಳೆ. ಅವಳು ಅದೇ ಪ್ರಾಬ್ಲಮ್ ನಮಗೆ. ಈ ಫಸ್ಟಿಗೆ ಏನೇನು ಹೇಳಿ ನಿಧಾನ ಕರ್ಕೊಂಡು ಹೋದ್ವಿ, ಒಂದು 5 ನಿಮಿಷ ಆದಮೇಲೆ ಬರೋಕ್ಕೆ ರೆಡಿನೇ ಇಲ್ಲ ಅವಳು, ಆ ಥರ ಆಟ ಆಡೋಕ್ಕೆ ಶುರು ಮಾಡಿಬಿಡ್ತಾಳೆ. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ. ಸಣ್ಣ ನದಿ ಥರ ಹರಿಯುತ್ತೆ ಈಗ, ಅಂದರೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ಗೆಲ್ಲ ಜಾಸ್ತಿ ಆಳ ಇದೆ. ಬಟ್ ಈಗ ನಾವೇನು ನಿಂತಿದ್ದೀವೋ ಮಿಡಲಲ್ಲಿ, ಕಲ್ಲೆಲ್ಲ ಜಾಸ್ತಿ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಈ ವ್ಯೂ ಕೂಡ ಅಷ್ಟೇ, ತುಂಬ ಜನ ಆಟ ಆಡ್ತಾಯಿದ್ರು ಆಲ್ರೆಡಿ ನಾವು, ಬಟ್ ಅದೇ ಎಲ್ಲ ಪ್ಲೇಸಸ್ಸು ಕವರ್ ಮಾಡಬೇಕು ಮತ್ತು ನಮಗೆ ಇದಿದೆ ಅನ್ನೋದು ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಡ್ರೆಸ್ಸಸ್ ಏನು ಎಕ್ಸ್ಟ್ರಾ ತಂದಿರಲಿಲ್ಲ, ಹಾಗಾಗಿ ಇದನ್ನು ಆಡೋಕ್ಕಾಗಲಿಲ್ಲ ನಮಗೆ. ಜಸ್ಟ್ ಎಂಜಾಯ್ ಮಾಡಿದ್ವಿ, ವ್ಯೂ ಮಾತ್ರ ಸೂಪರ್ ಆಗಿತ್ತು. ವ್ಯೂ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಒಂದ್ಸಲ ನೋಡ್ಬೋದು. ಅದರಿಂದ ಆಚೆ ಬಂದ ತಕ್ಷಣ ನಮಗೆ ದೊಡ್ಡದಾಗಿರುವಂಥ ಶಾಪಿಂಗ್ ಸ್ಟ್ರೀಟು ಮತ್ತು ಫುಡ್ ಸ್ಟ್ರೀಟ್ ಸಿಗುತ್ತೆ. ಇಲ್ಲಂತೂ 10 ರುಪೀಸಿಂದನೂ ಎಲ್ಲ ಐಟಮು ಸಿಗುತ್ತೆ. 10, 20, 30 ಅಂತಲೇ ಶಾಪ್ ನೇಮ್ ಹಾಕೊಂಡ್ಬಿಟ್ಟಿರ್ತಾರೆ. ಅದರೊಳಗೆ ಹೋದ್ರಂತೂ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಅಂದರೆ ಲೇಡೀಸ್ಗೆ ತುಂಬಾ ಚೆನ್ನಾಗಿತ್ತು. ಕ್ಲಿಪ್ಸು ಮತ್ತು ರಿಬ್ಬನ್ನು ಮತ್ತು ಸರ ಓಲೆ ಏನೇನೋ ಇತ್ತು, ಕಮ್ಮಿ ಕಮ್ಮಿಗೆ ಎಲ್ಲ ಸಿಗುತ್ತೆ. ಮತ್ತು ಫುಡ್ ಸ್ಟ್ರೀಟು ಅಷ್ಟೇ, ಎಲ್ಲ ಥರದ್ದು ಫುಡ್ ಸಿಗುತ್ತೆ. ನಿಮ್ಮ ಪಿಜ್ಜಾಯಿಂದ ಹಿಡಿದು ದೋಸಾವರೆಗೂ ಎಲ್ಲ ಥರದ ಫುಡ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ನಾವಿಲ್ಲಿ ಫ್ರೈಡ್ ರೈಸ್ ಮತ್ತು ಪಾನಿಪುರಿನ ಟ್ರೈ ಮಾಡಿದ್ವಿ, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಎಕ್ಸ್ಪೆಷಲಿ ನೀವಿಲ್ಲಿ ಆ ಸ್ಯಾಂಡಲ್ಸ್ ಅಂದರೆ ವುಮೆನ್ಸ್ ಸ್ಯಾಂಡಲ್ಸು, ಗರ್ಲ್ಸಿಗಾಗಲಿ ವುಮೆನ್ಸ್ಗಾಗಲಿ ಜಸ್ಟ್ 100 ರುಪೀಸ್ಗೆಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು. ಸೊ ಬೆಟರ್ ನೀವು ಮುಂಚೆನೇ ಒಂದು 1/2 ಅವರು ಶಾಪಿಂಗಿಗೆ ಅಂತಲೇ ಟೈಮ್ ಇಟ್ಕೊಂಬಿಡಿ, ಹಾಗಾಗಿ ಬೇಗ ಬಂದು ಇಲ್ಲೂ ಕೂಡ ಶಾಪಿಂಗ್ ಮಾಡ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೇಮ್ ಡೇನೆ ನಾನು ಇನ್ನೂ 2 ಪ್ಲೇಸಸ್ನ ವಿಸಿಟ್ ಮಾಡಿದ್ದೆ, ಆ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.